ಚಿಕ್ಕೋಡಿ ಸದಲಗ ವಿಧಾನಸಭಾ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹುಕ್ಕೇರಿ ಕುಟುಂಬದಿಂದ ಪರಿಶ್ರಮ ಬಹುಮುಖ್ಯವಾಗಿದೆ ಎಂದು ರವಿ ಮಿರ್ಜಿ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಬಳಿ ಕೃಷ್ಣ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗ್ತಿರುವ ಬಂದಾರ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ನೀರು, ಶಿಕ್ಷಣ, ಆರೋಗ್ಯ, ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಿದ್ದಾರೆ ಎಂದರು. ಆ ಕಾಮಗಾರಿಗೆ ನಾವು ಶಂಕುಸ್ಥಾಪನೆಯನ್ನು ಮಾಡಿದೀವಿ. ಇವತ್ತು ಮಾಡಿದೀವಿ ಅಂದ್ರೆ ನಮ್ಮ ಕಲ್ಲೋಳ ಮತ್ತು ಈ ಹಿನ್ನೀರಿನಿಂದ ರೈತರಿಗೇನು ಒಂದು ಅನುಕೂಲ ಆದೈತಿ. ಎಲ್ಲ ರೈತರು ಅವರಿಗೆ ಚಿರಋಣಿ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೆ. ಅವ್ರು ಮಾಡಿದಂಥ ಅಭಿವೃದ್ಧಿ ಇವತ್ತು ನಮ್ಮ ಭಾಗದಲ್ಲಿ ಬಹಳಷ್ಟು ಇದೆ. ಹೇಳಕ್ಕೆ ಹೋದ್ರೆ ಒಂದು ಎರಡು ದಿವಸ ಅಲ್ಲ, ಒಂದು ಪುಸ್ತಕ ಬರೆದ್ರೂ ಪೂರ್ಸಂಗಿಲ್ಲ. ಈ ರೀತಿಯಲ್ಲಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯ ಇರ್ಬೋದು, ರಸ್ತೆಗಳಿರ್ಬೋದು, ಶಿಕ್ಷಣದ ಕ್ರಾಂತಿ ಇರ್ಬೋದು, ಬಸ್ಸಿನ ವ್ಯವಸ್ಥೆ ಇರ್ಬೋದು, ಯಾವುದೇ ಒಂದು ಮೂಲಭೂತ ಸೌಕರ್ಯ ಏನು ಒಂದು ಸರ್ವ ಸಾಮಾನ್ಯ ಜನರಿಗೆ ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿ ಮತ್ತು ಇನ್ನುಳಿದಂಥ ಈಗ ನಾವು ಬ್ಯಾರೇಜ್ ಮಾಡೋದ್ರ ಮುಖಾಂತರ ಈ ಬ್ಯಾರೇಜಿನ ಹಿನ್ನೀರಿನಾಗ ಇವತ್ತು ಅಥಣಿ ತಾಲೂಕಿನ ಕೆಲವೊಂದು ಹಳ್ಳಿಗಳು ಕೂಡ ನೀರಾವರಿ ಆಗ್ತವು. ಇವತ್ತು ಗಡಿ ಭಾಗವಾದಂಥ ಮಹಾರಾಷ್ಟ್ರ ರಾಜ್ಯದ ಕೆಲವೊಂದು ಗ್ರಾಮಗಳು ಸಂಪೂರ್ಣವಾಗಿ ನೀರಿನ ಸೌಲಭ್ಯವನ್ನು ಇದರಿಂದ ಪಡಿತಾರೆ. ಇದಲ್ಲದನ್ನ ಇದರ ಮುಂದಿನ ಬ್ಯಾರೇಜಿನ ಮುಂದಿನ ಭಾಗದಲ್ಲಿ ಇರತಕ್ಕಂಥ ರೈತರಿಗೂ ಕೂಡ ಈ ಬ್ಯಾರೇಜಿನಿಂದ ತುಂಬ ಅನುಕೂಲಕರವಾಗುತ್ತೆ. ಯಾಕಂದ್ರೆ 19ರಾಗ ನಾವು ನೋಡಿದೆವು, 19ರಾಗ ಜನವರಿ ತಿಂಗಳದಾಗ ಇವತ್ತು ಈ ನದಿಯಿಂದ ಆಚೆ ಕಡೆ ಹೋಗಬೇಕಾದ್ರೆ ಚಪ್ಪಲ್ ಹಾಕೊಂಡು ತಿರುಗಾಡಿದ್ದೆವು ನಾವು 19ರಾಗ ಜನವರಿ ತಿಂಗಳದಾಗ. ಅದಾದ ನಂತರ 19ರಾಗ ಜೂನ್ ಜುಲೈದಾಗ ಮಾಪೂರಾಗಿ ಊರು ಬಿಟ್ಟು ಹೋಗೋ ಪರಿಸ್ಥಿತಿನೂ ಬತ್ತ ನಮಗೆ. ಇದನ್ನೆಲ್ಲ ಮನಗಂಡ ಇವತ್ತು ಇಲ್ಲಿ ಬಾಜುಕ ನಾವು ಏನು ಪಿಲ್ಲರ್ ತಯಾರಾಗಿದ್ದೋ ಇದಕ್ಕೆ 28 ಕೋಟಿ 70 ಲಕ್ಷ ರೂಪಾಯಿದ ಬ್ರಿಡ್ಜನ್ನು ಮಾಡಿಕೊಟ್ಟಿದ್ದರು. ಅದ ಬರೇ ಬ್ರಿಡ್ಜ್ ಹೋಗಾಕ ಬರಕಾಯ್ತು. ಇವತ್ತು ರೈತರದ ಮತ್ತು ನೀರಾವರಿ ವ್ಯವಸ್ಥೆ ವ್ಯವಸ್ಥಿತವಾಗಿ ರೈತರಿಗೆ ಯಾವುದೇ ಕಾಲಕ್ಕೆ ಅಡಚಣೆ ಆಗಬಾರ್ದು ಅಂತೇಳಿ ವಿಚಾರ ಮಾಡಿ ಈಗ ಕಲ್ಲೋಳ ಎಡ್ರ ಮಧ್ಯದಲ್ಲಿ ಮೊದಲಿರ್ತಕ್ಕಂಥ ಬ್ಯಾರೇಜಕ್ಕೆ 35 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸ್ತಂದ ಇವತ್ತು ಅಡಿಗಲ್ಲ ಸಮಾರಂಭವನ್ನು ಮಾಡಿದೆವು. ಇದನ್ನು ನಾವು ಯಾಕೆ ಹೇಳಬೇಕಾದ್ರೆ ಯಾರು ಕೆಲಸ ಮಾಡಿರ್ತಾರೋ ಅದನ್ನು ನಾವು ಹೇಳೋಕೆ ಕರ್ತೇವೆ. ನಾವು ಎದಿ ತಟ್ಟಿ ಹೇಳಬೇಕಾದಿ ಇವತ್ತು ಭಾಳಷ್ಟು ಜನ ನಾವು ಕಲ್ಲೋಳದವರು ನೋಡಿದೆವು, ಎಡ್ರದವರು ನೋಡಿದರು, ಚಂದೂರದವರು ನೋಡಿದಾರೆ. ಈ ಕಲ್ಲೋಳ ಎಡೋರು ಬ್ಯಾರೇಜಿನ ಮ್ಯಾಗ ಕಮ್ಮಿ ಅಂದ್ರೂ 2 MLA ಎಲೆಕ್ಷನ್ ಮಾಡಿದ್ದಾರೆ. ರಾಜಕೀಯವಾಗಿ ಬರೇ ಬರೋದ ತೋರಿಸೋದ ಹೋಗೋದ, ಬರೋದ ತೋರಿಸೋದ ಹೋಗೋದ. ಆದ್ರ ಕಾರ್ಯ ಈ ಭಾಗದಾಗ ಯಾರ ಮಾಡ್ತಿದ್ರೆ ಅದು ಮಾಡಿ ನಮ್ಮ ನಾಯಕರಾದಂತ ಪ್ರಕಾಶ್ ಅಣ್ಣ ಹುಕ್ಕೇರಿ ಮತ್ತು ಗಣೇಶ್ ಅಣ್ಣ ಹುಕ್ಕೇರಿ ಅವರಿಂದ ಸಾಧ್ಯ. ಅದ್ರ ಹೊರತಾಗಿ ಯಾರಿಂದೂ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಭಾಳ ಜನ ಬಂದು ನೋಡಿದಾರು, ಭಾಳ ಜನ ನೋಡಿದಾರೆ. ಇದೇ ಬ್ರಿಡ್ಜ್ ಕೈ ಎಷ್ಟು ತೆಂಗಿನಕಾಯಿ ಮುಗಿದು ಏನಿಲ್ಲ ಕೇಳಿದವರು ನನ್ನ ಮುಂದೆ ಇದಾರೆ. ಆದ್ರೆ ಅವ್ರು ಇವತ್ತು ಬಂದು ನೋಡ್ಬೇಕು ಬ್ರಿಡ್ಜ್ ಯಾವ ಮಟ್ಟಕ್ಕೆ ನಡೆದೈತಿ, ಯಾವ ಲೆವೆಲ್ಕ್ಕೆ ನಡೆದೈತಿ. ಇವತ್ತು ನೀರು ಇದ್ರೂ ಕೂಡ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವ್ರು ಮತ್ತೆ ಅದಕ್ಕೆ ಎಕ್ಸ್ಟ್ರಾ 4 ಕೋಟಿ ರೂಪಾಯಿ ಕೊಟ್ಟು ನೀರಾಗ ಕಾಮಗಾರಿ ಮಾಡುವಂಥ ವ್ಯವಸ್ಥೆಯನ್ನು ಬ್ರಿಡ್ಜದು ಕೂಡ ಮಾಡಿದರು. ಈಗಾಗಲೇ ಮಟ್ರೇಲ್ ಬಂದೈತಿ, ನಾಳೆ 1ನೇ ತಾರೀಕಿನಿಂದ ಕಾಮಗಾರಿ ಬ್ರಿಡ್ಜದು 3 ನೀರಿನಾಗಿನ ಕಾಮಗಾರಿ ಚಾಲೂ ಆಗ್ತಾವೆ. ಯಾಕಂದ್ರೆ ನಾವು ಹೇಳೋ ತಾತ್ಪರ್ಯ ಇವತ್ತು ಏನೋ ಅವ್ರು ನಮ್ಮ ಭಾಗದಾಗ ಮಾಡ್ತಾರೋ. ಇವತ್ತು ನಾವು ನೋಡ್ರಿ ಎಲ್ಲೇವಾದ್ರೆ ನಾವು 2-3 ಚಿಕ್ಕೋಡಿ ಸದಲಗ ಮತಕ್ಷೇತ್ರದ 2-3 ಹಳ್ಳಿ ನಡು ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ರೀತಿ ಅಥವಾ ಸರ್ಕಾರಿ ಪ್ರೌಢಶಾಲೆ ರೀತಿ ಅಥವಾ ಸರ್ಕಾರಿ ಕನ್ನಡ ಶಾಲೆ ಮರಾಠಿ ಶಾಲೆ ಉರ್ದು ಶಾಲೆ ಅನ್ನಕ 1ರಿಂದ 7ನೇ ತನಕ ಎಲ್ಲ ಊರಾಗಿದಾವೆ. ಹೈಸ್ಕೂಲ್ಗಳು ಕೂಡ 1 ಅಥವಾ 2 ಊರಾಗ ಕೂಡಿಸಿ ಒಂದು ಹೈಸ್ಕೂಲ್. ಮ್ಯಾಟ್ರಿಕ್ ಪದವಿ ಪೂರ್ವ ಹಾಸ್ಟೆಲ್ಗಳು ಕೂಡ ಪ್ರತಿ 2-3 ಊರಾಗ ಒಂದೊಂದು ಹಾಸ್ಟೆಲ್. ಇದನ್ನು ಯಾಕೆ ಮಾಡಿದಾರಂದ್ರೆ ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಶಿಕ್ಷಣ ಕ್ರಾಂತಿ ಆಗಬೇಕು, ಬಡ ವಿದ್ಯಾರ್ಥಿಗಳ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಬಡ ರೈತರ ಹಾಗೂ ಎಲ್ಲ ವರ್ಗದ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡಿಬೇಕು,